ಕುರಿಗಳ ದಾಳಿಗೆ 10ಕ್ಕೂ ಹೆಚ್ಚು ಕುರಿಗಳು ಸಾವು, 7 ಕುರಿಗಳು ಅಸ್ವಸ್ಥ. ಕೃಷ್ಣರಾಜಪುರದ ಗ್ರಾಮಸ್ಥರಲ್ಲಿ ಆತಂಕ. ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೃಷ್ಣರಾಜಪುರದಲ್ಲಿ ನಾಯಿಗಳ ಹಿಂಡು ಸುಮಾರು 10ಕ್ಕೂ ಹೆಚ್ಚು ಕುರಿಗಳನ್ನು ಹೊಟ್ಟೆ ಬಗೆದು ಸಾಯಿಸಿರುವ ವಿದ್ರಾವಕ ಘಟನೆ ನಡೆದಿದೆ. ನಮ್ಮೂರು ಕೃಷ್ಣರಾಜಪುರ. ನಮ್ಮ ಹೆಸರು ದಿಲೀಪ್ ಕುಮಾರ್ ಅಂತೇಳಿ. ಇಲ್ಲಿ ನಮ್ಮೂರಲ್ಲಿ ನಮ್ಮಣ್ಣ ಅವರು ಇಲ್ಲಿ ಕುರಿಗಳು ಮೇಯಿಸ್ಕೊಂಡು ಸುಮಾರು ವರ್ಷದಿಂದ ಇಲ್ಲೇ ವಾಸವಾಗ್ತಾ ಇದ್ದಾರೆ ಈ ಊರಲ್ಲಿ. ಆದರೆ ಇವತ್ತು ಬೀದಿ ನಾಯಿಗಳು ಸುಮಾರು ಒಂದು 13-14 ನಾಯಿಗಳು ಬಂದು ನಮ್ಮ ಕುರಿಗಳ ಮೇಲೆ ಇಲ್ಲಿ ಮಳೆ ಬಂದು ಅಲ್ಲಿ ನಿಂದು ಮರದ ಕೆಳಗಡೆ ಏಕಾಏಕಿ ದಾಳಿ ಮಾಡಿ ಒಂದು 13-14 ನಾಯಿಗಳು ಬಂದು ನಮ್ಮ ಕುರಿಗಳಿಗೆ ಇದು ಮಾಡಿ ಎಲ್ಲ ಒಂದು ಕುರಿಗಾಹಿಗಳಾದ ವೆಂಕಟೇಶಪ್ಪ ಹಾಗೂ ಆತನ ಸಂಗಡಿಗರು ಮಧ್ಯಾಹ್ನ ಮಳೆ ಬರುವ ಸಂಭವವಿದ್ದು ಮರದ ಕೆಳಗೆ ಕುರಿಗಳನ್ನು ಮಂದೆ ಮಾಡಿ ಕುಳಿತಿದ್ದ ಸಮಯದಲ್ಲಿ ಏಕಾಏಕಿ ನಾಯಿಗಳ ಹಿಂಡು ರಕ್ಕಸರಂತೆ ದಾಳಿ ಮಾಡಿದೆ. ಆದರೆ ವೆಂಕಟೇಶಪ್ಪನ 10 ಕುರಿಗಳನ್ನು ನಾಯಿಗಳ ಹಿಂಡು ದಾಳಿ ನಡೆಸಿ ರಕ್ಕಸರಂತೆ ಹೊಟ್ಟೆಯನ್ನು ಬಗೆದು ಸಾಯಿಸಿದೆ. ನಾಯಿಗಳ ದಾಳಿಯಿಂದ ಒಂದು ವೇಳೆ ಮನುಷ್ಯರು ಏನಾದರೂ ಸಿಕ್ಕಿದರೆ ಇಂತಹ ರಕ್ಕಸ ನಾಯಿಗಳಿಗೆ ದೇವರೇ ಗತಿ. ಅಷ್ಟು ಕ್ರೂರವಾಗಿ ಕುರಿಗಳ ಸಾಯಿಸಿದ್ದರ ಪರಿಣಾಮ ಕೃಷ್ಣರಾಜಪುರ ಗ್ರಾಮಸ್ಥರು ತೀವ್ರ ಆತಂಕದಲ್ಲಿದ್ದಾರೆ. ಮಳೆ ಬಂದಾಗ ನಾವು ಮರದ ಕಡೆಗಡೆ ಅಲ್ಲಿ ಒಂದು ಗುಂಪಾಗಿ ನಾವು ಕುರಿಗಳನ್ನ ಅಲ್ಲಿ ಆಡಿಸ್ಕೊಂಡಿದ್ರೆ ಅದೇ ಇದು ನಾಯಿಗಳ 13-14 ನಾಯಿ ಬಂದು ಏಕಾಏಕಿ ಬಂದು ನಮ್ಮ ಕುರಿಗಳ ಮೇಲೆ ದಾಳಿ ಮಾಡಿ ನಮ್ಮ ಕುರಿಗಳಲ್ಲಿ ಒಂದು 7 ಕುರಿಗಳು ಅಲ್ಲೇ ಸ್ಪಾಟ್ ಡೆತ್ ಆಗಿದ್ದಾವೆ. ಇನ್ನು 4-5 ಕುರಿಗಳಿಗೆ ಡ್ಯಾಮೇಜ್ ಆಗಿದೆ. ಮತ್ತು ನಾವು ಅದೇ ಇದರಲ್ಲಿ ನಮ್ಮೂರವ್ರದ್ದು ಬೇರೆ ಕಲ್ಲಪ್ಪ ಅಂತ ಆವತ್ತು ಕುರಿಗಳು ಮೇಯಿಸ್ಕೊತಾನೆ, ಅದನ್ನು 1-4 ಕುರಿಗಳು ಇದಾಗಿದೆ. ಮತ್ತು ಅದೇ ಒನ್ನೂರಮ್ಮ ಅಂತೇಳಿ ಅವ್ರದ್ದು ಕೂಡ 1-2-3 ಅದಕ್ಕೂ ಡ್ಯಾಮೇಜ್ ಆಗಿದೆ. ಈ ಥರ ಈ ನಾಯಿಗಳು ಬೀದಿ ನಾಯಿಗಳು ಸುಮಾರು ಒಂದು ತಿಂಗಳಿಂದ ನಮ್ಮ ಈ ಹಳ್ಳಿ ಸುತ್ತಮುತ್ತ ಹಳ್ಳಿ ಕಡೆಯಿಂದ ಈ ದಾಳಿ ಮಾಡ್ತಾ ಇದು ಯಾವುದೂ ಪರಿಹಾರ ಇದು ಮಾಡಿಕೊಂಡು ಸರಿಯಾಗಿ ಇದು ಮಾಡ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ದಯವಿಟ್ಟು ಇದು ಕ್ರಮ ತಗೊಂಡು ಆ ನಾಯಿಗಳನ್ನು ಹಿಡಿದು ಇದು ಮಾಡಬೇಕಂತೇಳಿ ನಮ್ಮಲ್ಲಿ ಗ್ರಾಮಸ್ಥರಿಂದ ಇದು ಮಾಡ್ತೀವಿ. ನಾಯಿಗಳು ನಿಮ್ಮೂರದ ಇಲ್ಲ ಬೇರೆ ಕಡೆಯಿಂದ ಬಂದಿರ? ನಮ್ಮೂರದಲ್ಲ ಸರ್. ಬೇರೆ ಹೌದು. ಯಾವುದಾದ್ರು ನೋಡಿದ್ದೀರಾ ಇಲ್ಲಾದ್ರೆ ಈ ಥರ ಘಟನೆ ನಡೆದಿದೆಯಾ? ನಮ್ಮ ಅಣ್ಣ ಹೇಳ್ದವ್ರಂಗೆ ಈ ನಮ್ಮೂರು ನಾಯಿಗಳು ಯಾವೂ ಇಲ್ಲ. ಅಲ್ಲಿರೋದೆಲ್ಲ ಯಾವ ಚೆನ್ನಾಗಿ ಏನು ಕುರಿಗಳು ಮೈಸೂರು ಕುರಿಗಳು ತಿನ್ನೋ